ಕಡೆಯಿಂದ ಬಂದವರು ನೀರು ಕೇಳ್ತಾರೆ ನೀರಿಲ್ಲ ವ್ಯವಸ್ಥೆ ಆಟಗಳವರೆಗೂ ತೊಂದ್ರೆ ಕೃಷ್ಣವರೆಗೂ ತೊಂದ್ರೆ ಸಾರ್ವಜನಿಕರು ನಿಮಗೆ ಏನೋ ತೊಂದ್ರೆ ಇದೆಯಾ ಇಲ್ಲ ಇಂದ ಯಾರೇನೋ ತೊಂದ್ರೆ ಇದೆ ಅಂತ ಯಾರು ಇನ್ನೊಬ್ಬ ದಿಂಗರಿಗಳಲ್ಲಿ ಬತ್ತಬಲ್ಲಿ ಯಾರು ಬಂದಿಲ್ಲ ಯಾಕಂದ್ರೆ ತುಮಕೂರಿನ ಸರ್ಕಾರಿ ಬಸ್ ನಿಲ್ದಾಣದ ಉದ್ದಾರ ಏನೋ ಆಗೋಗಿದೆ ಆದರೆ ಖಾಸಗಿ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಸೌಲಭ್ಯಗಳು ಇವೆಯಾ ಇಲ್ಲವಾ ಎಂಬುದು ತುಮಕೂರು ಮಹಾನಗರಪಾಲಿಕೆಯವರಿಗೆ ಕಾಣಿಸುತ್ತಿಲ್ಲವಾ ಎಂಬುದು ಖಾಸಗಿ ಬಸ್ ನಿಲ್ದಾಣದ ಆಟೋ ಚಾಲಕರು ಅಂಗಡಿ ಮಾಲೀಕರು ತುಮಕೂರು ಮಹಾನಗರಪಾಲಿಕೆಯ ಸಿಬ್ಬಂದಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ ಹೊರಗಡೆಯಿಂದ ಬಂದವರು ನೀರು ಕೇಳ್ತಾರೆ ನೀರಿಲ್ಲ ವ್ಯವಸ್ಥೆ ಆಟೋಗಳವರೆಗೂ ತೊಂದ್ರೆ ಬಸ್ನವರೆಗೂ ತೊಂದ್ರೆ ಸಾರ್ವಜನಿಕರು ನಿಮಗೆ ಏನೋ ತೊಂದ್ರೆ ಆಗಿದೆಯಾ ಇಲ್ಲ ಇಂದ ಯಾರೇನೋ ತೊಂದ್ರೆ ಆಯ್ತು ಅಂತ ಯಾರು ಇನ್ನೊಬ್ಬ ಅಧಿಕಾರಿಗಳಲ್ಲಿ ಬತ್ತಬ್ರಲ್ಲಿ ಯಾರು ಬಂದು ಕೇಳಿಲ್ಲ ಯಾಕಂದ್ರೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಓಡಾಡುವವರು ಮಾತ್ರ ಸಾರ್ವಜನಿಕರ ಖಾಸಗಿ ಬಸ್ ನಿಲ್ದಾಣದಲ್ಲಿ ಓಡಾಡುವವರು ದೆವ್ವಗಳ ಖಾಸಗಿ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಕೊರತೆಗಳಿವೆ ಎಂದು ಯಾವೊಬ್ಬ ಅಧಿಕಾರಿಗಳು ಇದುವರೆಗೂ ಇಲ್ಲಿ ವಿಚಾರಣೆ ಮಾಡಿಲ್ಲ ಎಂದಿದ್ದಾರೆ ಆಟೋ ಸ್ಟ್ಯಾಂಡ್ ಅಲ್ಲಿ ದುರ್ವ್ಯವಸ್ಥೆ ಇದೆ ಹೆಸರು ಜಾಸ್ತಿ ಇಲ್ಲಿ ಸೊಳ್ಳೆ ಇಲ್ಲಿ ಕಸಗಳು ಹಾಕ್ತಾರೆ ನೀರು ಇಲ್ಲ ನೀರಿನ ಸೌಲಭ್ಯ ಮೊದಲೇ ಇಲ್ಲ ಹೊರಗಡೆಯಿಂದ ಬಂದವರು ನೀರು ಕೇಳ್ತಾರೆ ನೀರಿಲ್ಲ ರೂಪಾಯಿ ನೀರು ಕುಡಿತಾರೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಮತ್ತೆ ಇಲ್ಲಿ ಬರೀ ಗೌರ್ಮೆಂಟ್ ಹಾಸ್ಪಿಟ್ಲು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಯಾವ ಥರ ಸೌಲಭ್ಯ ಇದೋ ಇಲ್ಲ ಇಲ್ಲೋ ರೈಲಿಂಗ್ ಸಾಕಿ ಅಂತ ಹೇಳಿದ್ದೀವಿ ರೈಲಿಂಗ್ ಸಾಕಿಲ್ಲ ಆಮೇಲೆ ಮಳೆ ಬಂದರೆ ಫುಲ್ ಮಳೆ ಬಂದ ಆಗಲ್ಲ ಸರ್ ಇಲ್ಲಿ ಕೆರೆ ಅಂದ್ರೆ ಮಹಾನಗರ ಪಾಲಿಕೆಯಿಂದ ಯಾರು ನಿಮ್ಮ ಸಮಸ್ಯೆಗಳನ್ನು ಕೇಳ್ತಾ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕೌನ್ಸಿಲರು ಯಾರು ಬಂದಿಲ್ಲ ವಿಚಾರಿಸಿಲ್ಲ ಏನಿಲ್ಲ ಅವ್ರು ಬರೋದು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರಲ್ಲ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಅನ್ನ ಏನೋ ಅಭಿವೃದ್ಧಿ ಮಾಡಿದ್ರು ಖಾಸಗಿ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ಏನು ಸಮಸ್ಯೆ ಐತೆ ಅಂತ ಯಾರು ಕೇಳಕ್ಕೆ ಬಂದಿಲ್ಲ ಇಲ್ಲಿ ಖಾಸಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಮ್ಗೆ ಏನು ತೊಂದರೆ ಆಗ್ತೈತೆ ಇಲ್ಲೇನು ನಿಮ್ಗೆ ಪ್ರಾಬ್ಲಮ್ ಇದೆ ಬರೀ ನಾವು ಮಾಡ್ಕೊಂಡ್ಬಿಡ್ತೀವಿ ಅಂತ ಯಾರು ಬಂದಿಲ್ಲ ಇಲ್ಲಿ ಕಮಿಷನರ್ ಅವ್ರಿಗೆಲ್ಲ ಏನೋ ತಿಳಿಸಿದ್ರೆ ಎಲ್ಲ ಕೊಟ್ಟಿದ್ದೀವಿ ತೋರಿಸಿದ್ದೀವಿ ಹೇಳಿದ್ದೀವಿ ಇಲ್ಲಿ ಇನ್ಸ್ಪೆಕ್ಟರ್ಗಳು ಬರ್ತಾರೆ ಕಮಿಷನರ್ ಬಂದಿರೋ ದಿವಸ ಅವ್ರಿಗೂ ಹೇಳಿದ್ದೀವಿ ಬಸ್ ನಿಲ್ದಾಣಕ್ಕೆ ಬಸ್ಸುಗಳು ಒಳಬರುವಾಗ ಇಲ್ಲಿ ಟ್ರಾಫಿಕ್ ಜಮಾವಣೆ ನಿಭಾಯಿಸಲು ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇಲ್ಲ ಜೊತೆಗೆ ಈ ಟರ್ನಿಂಗ್ ಪಾಯಿಂಟ್ ನಲ್ಲೇ ಹಣ್ಣಿನ ಅಂಗಡಿಗಳನ್ನ ಇಟ್ಟುಕೊಂಡಿದ್ದಾರೆ ಇದನ್ನ ಹೇಳುವವರು ಇಲ್ಲ ಕೇಳುವವರು ಇಲ್ಲ ಎಂದು ಆಟೋ ಚಾಲಕ ಮಂಜುನಾಥ್ ಸಿಡಿಮಿಡಿಗೊಂಡಿದ್ದಾರೆ ಚಲನೆ ಮಾಡ್ತಾರೆ ಇಲ್ಲಿಂದ ಕಡೆ ರೋಡ್ ತಪ್ಪಿದ್ರೆ ಏಕ ಆಟೋಗಳು ನಿಂತ್ಕೊಂತವೆ ಅದಕ್ಕೆ ಇಲ್ಲಿ ಯಾರು ಒಬ್ರು ಇರಲ್ಲ ಯಾರಿಲ್ಲ ಪೊಲೀಸರು ಇರಲ್ಲ ಇಲ್ಲ ಮಾಮೂಲಿ ಒಬ್ರನ್ನ ಇಲ್ಲಿ ಇವ್ರನ್ನ ಹಾಕೋ ಹೋಮ್ ಗಾರ್ಡ್ಸ್ ಅವರು ಎಲ್ಲ ಒಂದು 10 ನಿಮಿಷ ಡ್ಯೂಟಿ ಮಾಡ್ತಾರೆ ಅವ್ರು ಪಡೆದವ್ರು ಎಲ್ಲ ಹೋಗ್ತಿದ್ದಾರೆ ಇಲ್ಲ ಗೌರ್ಮೆಂಟ್ ಬಸ್ ಅಂದ್ರೆ 24 ಅವರ್ಸ್ ಯಾಕೆಂದ್ರೆ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಎಲ್ಲ ಅಲ್ಲೇ ಇರ್ತಾರೆ ಪ್ರೈವೇಟ್ ಬಸ್ ಅಂದ್ರೆ ಗೌರ್ಮೆಂಟ್ ಬಸ್ ಅಲ್ಲಿ ಓಡಾಡಬೇಕು ಜಾಗ ಬೇಕು ಈ ಕಡೆ ಗಂಡ ಅಂಗಡಿಗಳಿದ್ದಾವೆ ಈ ಕಡೆ ಒಳಗಡೆ ಎಂಟ್ರೆನ್ಸ್ ಬಂದು ಆಟೋದನ್ನು ತಮ್ಮಂದು ಒಳಗಡೆ ನಿಲ್ಲಿಸ್ತಾರೆ ಆಚೆ ನಿಲ್ಲಿಸಿದ್ರೆ ಪೊಲೀಸರು ಫೈನ್ ಹಾಕ್ತಾರೆ ಅಂತ ತಮ್ಮ ನಿಲ್ಲಿಸ್ತಾರೆ ಬಸ್ಗಳು ಮಧುಗಿರಿ ಕಡೆಯಿಂದ ಬರ್ತವೆ ಕುಣಿಗಲ್ ಕಡೆಯಿಂದ ಬರ್ತವೆ ಮತ್ತೊಂದು ಕಡೆಯಿಂದ ಬಂದು ಬಸ್ಗಳೆಲ್ಲ ಒಳಗಡೆ ಬರಬೇಕು ನಮ್ಮ ಆಟೋ ಸ್ಟ್ಯಾಂಡ್ಗೆ ಒಂದು 15 ಗಾಡಿ ಆಚೆ ನಿಂತ್ಕೊಂತವೆ ಅವ್ರೇನ್ ಮಾಡ್ತಾರೆ ತಗೊಂಬಂದು ನಿಲ್ಲಿಸ್ತಾರೆ ಬಸ್ ಬಂದಾಗ ಆರ ನೋಡಿದ್ರೆ ಅವನ ಮೇಲೆ ಜಗಳಕ್ಕೆ ಹೋಗ್ತಾರೆ ಅದರಿಂದ ಏನಂದ್ರೆ ಇದನ್ನ ಫಸ್ಟ್ ನೀವೇನಾನ ಮಾಡಿ ನಮ್ಗೆ ಗಾಡಿಯಲ್ಲಿ ನಿಲ್ಸಕ್ ಜವಾಬ್ದಾರಿ ಕೊಡಿಲ್ಲ ಅಂತಲ್ಲ ಇಲ್ಲಿ ಇನ್ನೊಂದು ಹಚ್ಚಕಟ್ಟಿಲ್ಲ ಸಿಕ್ಕಾಟೆ ಸ್ಮೆಲ್ಲು ಒಂದು ಬಸಾನ್ದ ಮನಿಕಬಹುದು ಒಂದು ಇಲ್ಲ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಅಷ್ಟು ಸೊಳ್ಳೆ ಸಾಯಂಕಾಲ ಡೆಂಗ್ಯೂ ಬರ್ತೈತೆ ಮಲೇರಿಯಾಗೆ ಬರ್ತೈತೆ ಮತ್ತೊಂದು ಕಾಯಿಲೆಗಳು ಬೇಜಾನ್ ಆಗ್ತಿದ್ದಾವೆ ಇಲ್ಲಿ ಯಾರು ಬಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಆಗಿದಿರಲ್ಲಪ್ಪ ನಿಮ್ಗೆ ಏನೋ ತೊಂದರೆ ಆಗಿದೆಯಾ ಇಲ್ಲ ಇಂದ ಯಾರೇನೋ ತೊಂದರೆ ಆಯ್ತು ಅಂತ ಯಾರು ಇನ್ನೊಬ್ಬ ಅಧಿಕಾರಿಗಳಲ್ಲಿ ಬತ್ತಬ್ರಲ್ಲಿ ಯಾರು ಬಂದು ಕೇಳಿಲ್ಲ ಯಾಕೆಂದ್ರೆ ನಾವು ಎಲ್ಲ ಚಾಲನೆ ಮಾಡೋಕ್ಕೋಸ್ಕರ ನಾವು ಇಲ್ಲಿ ದುಡಿಮೆ ಮಾಡೋಕೆ ಬರ್ತೀವಿ ಬೇರೆಯವ್ರಿಗೂ ಸರ್ವಿಸ್ ಕೊಡ್ತೀವಿ ಪೊಲೀಸರಿಗೂ ಹೇಳ್ತೀವಿ ಸರ್ ಈ ಥರ ಆಗ್ತಿದೆ ಅವ್ರೊಂದು ಬರ್ತಾರೆ ಒಂದು ದಿವಸ ಎಲ್ಲರಿಗೂ ಓಡಿಸ್ತಾರೆ ಅವತ್ತು ಹೋದರು ತಿರ್ಗಿ ಇನ್ನೊಂದ್ಸತಿ ಬರಲ್ಲ ಖಾಸಗಿ ಬಸ್ ನಿಲ್ದಾಣದ ಆಟೋ ವಾಹನಗಳನ್ನ ನಿಲ್ಲಿಸಲು ಚೈನಾ ಅಳವಡಿಸಲು ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡಿದ್ದೇವೆ ಮತ್ತು ಆಟೋ ವಾಹನ ನಿಲುಗಡೆ ಸುತ್ತಮುತ್ತ ಪಾಲಿಕೆಗೆ ಸೇರಿದ ಜಾಗದಲ್ಲೇ ಕಸವನ್ನ ತಂದು ಹಾಕುತ್ತಿರುವುದರಿಂದ ರೋಗ ರುಜಿನಿಗಳು ಉದ್ಭವಿಸುತ್ತಿವೆ ಇವೆಲ್ಲ ಪಾಲಿಕೆಯ ಅಧಿಕಾರಿಗಳ ಕಣ್ಣಿಗೆ ಬಿದ್ದರೂ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಸಾರ್ವಜನಿಕರೊಬ್ಬರು ಬೇಸರ ವ್ಯಕ್ತಪಡಿಸಿದ್ದಾರೆ ತುಮಕೂರು ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಆಟೋಗಳಿಂದ ಬಸ್ಗಳು ಒಳಗಡೆ ಬರೋದಕ್ಕೆ ತುಂಬಾ ತೊಂದರೆ ಆಗ್ತಿದೆ ಸಾಲದಕ್ಕೆ ಇಲ್ಲಿ ಹಣ್ಣಂಗಡಿಗಳೆಲ್ಲ ಇಟ್ಕೊಂಡು ಎಲ್ಲಿ ಎಲ್ಲಿ ಕಂಡವ್ರೆ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಅಂಗಡಿಗಳು ಇಟ್ಕೊಂಡಿರೋದ್ರಿಂದ ಆಟೋಗಳವರೆಗೂ ತೊಂದರೆ ಬಸ್ನವರೆಗೂ ತೊಂದರೆ ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಇದನ್ನ ಶೀಘ್ರ ಕಡಿವಾಣ ಹಾಕ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಎಷ್ಟು ದಿನಗಳಿಂದ ಇಟ್ಕೊಂಡವ್ರೆ ಸುಮಾರು ಆಗ್ಲೇ ಒಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎತ್ತಿಸಿದಾಗ್ಲಿಂದನೂ ಇಲ್ಲೇ ಇಟ್ಕೊಂಡಿದ್ದಾರೆ
ಯಾರು ಸಾರ್ವಜನಿಕರು ಯಾರು ಕೇಳ್ತಿಲ್ಲ, ಯಾರು ಇದ್ ಮಾಡ್ತಿಲ್ಲ. ಪೊಲೀಸ್ನವ್ರು ಬರ್ತಾರೆ, ಅವ್ರು ಹೇಳ್ದಾಗ ಎತ್ಕೊಂಡು ಹೋಗ್ತಾರೆ, ಮತ್ತೆ ಮಾಮೂಲಿ ತಂದು ಏನೆಲ್ಲ ತೊಂದರೆ ಆಗ್ತದೆ. ಏನೆಲ್ಲ ತೊಂದರೆ ಆಗ್ತಾರೆ, ಸಾರ್ವಜನಿಕರು ತೊಂದರೆ, ಆಟೋಗಳು ಬಂದು ನಿಲ್ಲಿಸ್ತಾರೆ ಅವ್ರ ಅಂಗಡಿಗಳ ಮುಂದೆ, ಬಸ್ಗಳು ಬರ್ತವೆ, ಸಾರ್ವಜನಿಕರು ಓಡಾಡೋದಕ್ಕೆ ಆಗೋದಿಲ್ಲ, ಅದರಿಂದ ಎಲ್ಲರಿಗೂ ತೊಂದರೆನೆ. ಎಸ್, ನೋಡಿದ್ರಲ್ಲ, ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಅಂಗಡಿ ಮಾಲೀಕರು ಆಟೋ ಚಾಲಕರ ಗೋಳಣ್ಣ, ಆಟೋ ಚಾಲಕರ ಗೋಳಣ್ಣ. ಖಾಸಗಿ ಬಸ್ ನಿಲ್ದಾಣದ ಪಕ್ಕದಲ್ಲಿ ಪುರಸಭೆಯ ಕಸದ ಗಾಡಿಯಲ್ಲಿ ಕಸವನ್ನ ತಂದು ಸುರಿಯುತ್ತಿದ್ದಾರೆ. ಇದರಿಂದ ಆಟೋ ಚಾಲಕರಷ್ಟೇ ಅಲ್ಲದೆ ದಿನನಿತ್ಯ ಸಾವಿರಾರು ಮಂದಿ ಓಡಾಡುವ ತುಮಕೂರು ನಗರ ಮಧ್ಯಭಾಗದಲ್ಲಿ ರೋಗ ರುಜಿನಗಳಿಗೆ ಆಸ್ಪದ ಮಾಡುವಂತಹ ಸ್ಥಿತಿಯನ್ನ ಸ್ವತಃ ತುಮಕೂರು ಮಹಾನಗರ ಪಾಲಿಕೆಯೇ ಮಾಡುತ್ತಿದೆಯೇನೋ ಎಂದು ಸಾರ್ವಜನಿಕರು ಗೊಣಗುತ್ತಿರುವುದಂತೂ ಸುಳ್ಳಲ್ಲ. ಕಿರಣ್ ಜೊತೆ ಚೇತನ್, ಅಮೋಕ್, ಟಿವಿ ತುಮಕೂರು.